ಕೊರೋನಾ ವರ್ಷ ಮೀಡಿಯಾ ನೀವು ಕೂಡ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳ್ತಾ ಹೇಳ್ತಾಯಿದ್ದೀರ ಆದರೆ ಮತ್ತೆ ಸಾವು ಜಾಸ್ತಿ ಆಗ್ತಾ ಬರ್ತಾ ಇದೆ ಸೊ ಸರ್ಕಾರ ಕಮ್ಮಿ ಆಗಿದೆ ಅನ್ನೋ ಭಾವನೆಯಲ್ಲೇ ಹೋಗ್ಬಿಟ್ರೆ ಮತ್ತೆ ಜನರಿಗೆ ತೊಂದರೆ ಆಗೋದು ಖಂಡಿತ ಅದ್ರ ಬಗ್ಗೆ ಸಂಶಯ ಬೇಕಿಲ್ಲ ನೆನೆ ಸುಪ್ರೀಂ ಕೋರ್ಟಲ್ಲಿ ಕೇಂದ್ರ ಸರ್ಕಾರ ಕೊರೋನ ಇಂದ ಸತ್ತವರಿಗೆ ಏನೂ ಪರಿಹಾರ ಕೊಡೋಕ್ಕೆ ಆಗಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟಲ್ಲಿ ಹೇಳಿದೆ ಏನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫಂಡ್ ಟೂ ತೌಸಂಡ್ ಫೈವ್ ಆ್ಯಕ್ಟ್ ಪ್ರಕಾರ ಕೊರೋನಾ ಕಾಯಿಲೆಯಿಂದ ಇಲ್ಲ ಯಾವುದೇ ಡಿಸಾಸ್ಟರ್ ಅಂತ ಹೇಳಿದರೆ ಆ ಥರ ಸಂದರ್ಭಗಳು ಬಂದಾಗ ಆ ಕಾಯ್ದೆ ಪ್ರಕಾರ ನಾಲ್ಕು ಲಕ್ಷ ರೂಪಾಯಿ ಒಬ್ಬರಿಗೆ ಕೊಡಬೇಕಿತ್ತು ಆದರೆ ಕೇಂದ್ರ ಸರ್ಕಾರ ನೇರವಾಗಿ ಸುಪ್ರೀಂ ಕೋರ್ಟಲ್ಲಿ ನಮ್ಮ ಕೈಯಲ್ಲಿ ಕೊಡೋಕ್ಕಾಗಲ್ಲ ನಾವು ರೆವೆನ್ಯೂ ನಮಗೆ ಮಾಡೋಕ್ಕಾಗ್ತಾ ಇಲ್ಲ ಹೆಲ್ತ್ ಡಿಸಾಸ್ಟರ್ ಇದೆ ಇನ್ನೊಂದಿದೆ ಅಂಥೇಳಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದರೆ ಏನು ಡಿಸಾಸ್ಟರ್ ಆದಾಗ ಉಪಯೋಗಕ್ಕಿಡುವಂಥ ಮ್ಯಾನೇ ಫಂಡ್ ಅದು ಅದನ್ನು ಈಗ ಉಪಯೋಗಿಸ್ಕೊಳ್ಳಲ್ಲ ಅಂತ ಹೇಳಿದರೆ ಇವರು ಯಾವಾಗ ಉಪಯೋಗಿಸ್ಕೊಳ್ತಾರೆ ನಮಗೆ ರೆವೆನ್ಯೂ ಕಮ್ಮಿ ಆಗಿದೆ ರೆವೆನ್ಯೂ ಇಲ್ಲ ಇವ್ರಿಗೆ ಯೋಗ್ಯತೆ ಇಲ್ಲ ರೆವಿನ್ಯೂ ಕ್ರಿಯೇಟ್ ಮಾಡಲಿಕ್ಕೆ ಅಂತ ಹೇಳಿದರೆ ಡಿಸಾಸ್ಟರಲ್ಲಿ ಪ್ರಾಣ ಕಳ್ಕೊಂಡವರಿಗೆ ಅಂದರೆ ಡಿಸಾಸ್ಟರ್ ಸತ್ತೋದವ್ರಿಗೆ ದುಡ್ಡು ಕೊಡೋಲ್ಲ ನಮ್ಮ ಕೈಲಿ ಆಗೋಲ್ಲ ಅಂತ ಹೇಳಿದರೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಸರ್ಕಾರಕ್ಕೆ ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದು ಇದನ್ನು ನಾನು ನೇರವಾಗಿ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ರಾಜ್ಯದಲ್ಲಿ ಕೂಡ ಡಿಸಾ ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಅಂತ ಇದೆ ಇವರೇನು ಮಾಡ್ತಾ ಇದ್ದಾರೆ ಒಂದು ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ ಇವ್ರೀಗ ಡಿಕ್ಲೇರ್ ಮಾಡಿದ್ದಾರೆ ಇನ್ನೂ ಕೊಟ್ಟಿಲ್ಲ ಒನ್ ಲ್ಯಾಕ್ ಸೊ ಒಂದೇ ಲಕ್ಷ ರೂಪಾಯಿ ಒಂದು ಈಗ ಬಿ ಪಿ ಎಲ್ ಕಾರ್ಡ್ ಅಂದರೆ ಬಿ ಪಿ ಎಲ್ ಇರೋರಿಗೆ ಕೊಡಲಿ ಎಲ್ಲರಿಗೂ ಕೊಡಬೇಕು ಆ್ಯಕ್ಚುಲಿ ಅಟ್ಲೀಸ್ಟ್ ಬಿಲೋ ಪಾವರ್ಟಿ ಇರೋರಿಗೆ ಕೊಡಲಿ ಇಲ್ಲ ಮಿಡಿಲ್ ಕ್ಲಾಸಿಗೆ ಕೊಡಲಿ ಯಾರಿಗೂ ಕೊಡಲ್ಲ ಪಾಪ ಮನೆಯಲ್ಲಿ ಸಂಪಾದನೆ ಮಾಡೋರೇ ಸತ್ತೋಗಿರ್ತಾರೆ ಅವ್ರ ಕುಟುಂಬ ಹೇಗೆ ನಡಿಬೇಕಾಗುತ್ತೆ ಸರ್ಕಾರದ ಕೆಲಸ ಏನು ಹೇಳಿ ಜನರನ್ನ ಸಂರಕ್ಷಣೆ ಮಾಡೋದು ಜನರನ್ನ ಕಾಪಾಡುವಂಥದ್ದು ಜನರಿಗೆ ಕಷ್ಟ ಬಂದಾಗ ಸಹಾಯ ಮಾಡೋದು ಅಲ್ವಾ ಇವತ್ತು ಸರ್ಕಾರ ನೇರವಾಗಿ ಕೋರ್ಟಲ್ಲಿ ಹೇಳುತ್ತೆ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಹೇಳಿದರೆ ದಿಸ್ ಗೌರ್ಮೆಂಟ್ ಆ್ಯಸ್ ಫೇಲ್ಡ್ ದೇ ಆರ್ ನಾಟ್ ಕೇಪಬಲ್ ಎನಫ್ ಟು ಅಡ್ಮಿನಿಸ್ಟರ್ ದಿಸ್ ಕಂಟ್ರಿ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲವನ್ನ ಅವರೇ ಒಪ್ಕೊಂಡು ಬಿಟ್ಟಿದ್ದಾರೆ ವಿರೋಧ ಪಕ್ಷ ಹೇಳೋದಂಥದ್ದಲ್ಲ ಇದು ಅವರೇ ಒಪ್ಕೊಂಡಿರೋದು ಇದನ್ನು ಖಂಡಿತವಾಗಿ ನಾನು ನಮ್ಮ ಪಕ್ಷದ ವತಿಯಿಂದ ಇದು ದೇಶದಲ್ಲಿ ಎಲ್ಲೆಲ್ಲಿ ಕೊರೋನಾಯಿಂದ ಸಾವನ್ನ ಆಗಿದೆ ಅಲ್ಲಿ ಇವರು ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮುಖಾಂತರ ದುಡ್ಡನ್ನು ಕೊಡಲೇಬೇಕು ನಾವು ಮತ್ತೆ ಒತ್ತಾಯ ಮಾಡ್ತಾಯಿದ್ದೀವಿ ಇದು ಕೊಡಲಿಲ್ಲ ಅಂದರೆ ಸರ್ಕಾರ ಬಡವರಿಗೆ ಮೋಸ ಮಾಡ್ತಾಯಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು